ನಗರ ಸೌತ್ ಪಾಂಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ಟೋಬರ್ 5 ಒಂದು ಘಟನೆ ನಡೆದಿರುತ್ತೆ. ಮಧ್ಯಾಹ್ನ 3:45 ಸಮಯದಲ್ಲಿ ಮಾರ್ಗನ್ ಸ್ಟ್ರೀಟ್ ಅಂತ ಏನಿದೆ ಅಲ್ಲಿ ರಾಜೇಶ್ ಪ್ರಭು ಅನ್ನುವಂಥ ಒಬ್ಬ ವ್ಯಕ್ತಿ ಅವರ ಅಂಗಡಿ ಮುಂದೆ ಡ್ರೈವರ್ ಮತ್ತು ಕ್ಲೀನರ್ ಇಬ್ಬರು ಬಂದುಬಿಟ್ಟು ರಾಜೇಶ್ ಪ್ರಭು ಅವ್ರ ಶ್ರೀಮತಿಯವ್ರ ಜೊತೆ ಜಗಳ ಆಡ್ತಿದ್ದಾರೆ ಅನ್ನೋ ವಿಷಯ ತಿಳಿದು ತನ್ನ ಲೈಸೆನ್ಸ್ಡ್ ವೆಪನನ್ನು ತೊಗೊಂಬಂದಂಥ ರಾಜೇಶ್ ಪ್ರಭು ಅಲ್ಲಿ ಒಂದು ಕಮೋಷನ್ ಗೊಂದಲಮಯ ವಾತಾವರಣ ನಿರ್ಮಾಣ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅವ್ರ ಮಗನ ಎಡ ಕಣ್ಣಿನ ಭಾಗಕ್ಕೆ ಗುಂಡು ತಗಲಿ ನಂತರ ಅದು ಬ್ರೈನ್ ಪಿಯರ್ಸ್ ಆಗಿಬಿಟ್ಟು ಹೆಡ್ಡಲ್ಲೇ ಸ್ಟ್ರಕ್ ಆಗಿರುತ್ತೆ. ಆ ಮಗು 16 ಸುಧೀಂದ್ರ ಪ್ರಭು ಅಂತ ಇವತ್ತು ಬೆಳಗ್ಗೆ ಸುಮಾರು 5 ಸಮಯದಲ್ಲಿ ಕೊನೆಯುಸಿರೆಳೆದಿದೆ. ನಿನ್ನೆ ನಾವು ಅವತ್ತೇ ಅಂದರೆ 5 ಸಂಜೆನೇ ರಾಜೇಶ್ ಪ್ರಭುನ ವಶಕ್ಕೆ ತೊಗೊಂಡಿದ್ವಿ. ವಶಕ್ಕೆ ತೊಗೊಂಡು FSL ಟೆಸ್ಟ್ ಎಲ್ಲ ಮಾಡಿ ನಂತರದಲ್ಲಿ ಅವನು ಈ ಹಿಂದೆ ಹಾರ್ಟ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಅವನಿಗೆ ಇರುತ್ತೆ, ಸ್ಟಂಟ್ ಹಾಕ್ಸಿರ್ತಾನೆ. ಅಗೇನ್ ಅಲ್ಲಿ ಚೆಸ್ಟ್ ಪೇನ್ ಕಂಪ್ಲೇಂಟ್ ಮಾಡಿದ ಹಿನ್ನೆಲೆಯಲ್ಲಿ ಒಂದು ಹಾಸ್ಪಿಟ್ಲಿಗೆ ನಾವು ಭರ್ತಿ ಮಾಡಿದ್ವಿ. ನಿನ್ನೆ ಬೆಳಗ್ಗೆ 8 ಅವನ್ನ ಡಿಸ್ಚಾರ್ಜ್ ಮಾಡಿಸಿ 307 ವಿತ್ ಆರ್ಮ್ಸ್ ಆ್ಯಕ್ಟ್ ಏನು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣ ಅಡಿಯಲ್ಲಿ ನಾವು ಅವನ್ನ ಅರೆಸ್ಟ್ ಮಾಡ್ಕೊಂಡು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ವೆಪನ್ ರಿಕವರಿ ಮತ್ತು ಬೇರೆ ಬೇರೆ ಇನ್ನೂ ಕೆಲವು ರಿಕವರಿಗಳಿರೋದ್ರಿಂದ ಅವನ್ನ ವಶಕ್ಕೆ ತೊಗೊಂಡಿದ್ವಿ, ಪೊಲೀಸ್ ಕಸ್ಟಡಿ ತೊಗೊಂಡಿದ್ವಿ. ಇವತ್ತು ಬೆಳಗ್ಗೆ 5 ಸುಮಾರಿಗೆ ಅವನ ಮಗ ಸುಧೀಂದ್ರ ಪ್ರಭು ಮೃತ ಹೊಂದಿದ್ದಾನೆ. ಹಂಗಾಗಿ ಈ ಕಲಂಗಳನ್ನು ಕಾನೂನು ತಜ್ಞರ ಅಭಿಪ್ರಾಯ ಪಡೆದು ಕಲಂಗಳಲ್ಲಿ ಬದಲಾವಣೆ ಮಾಡಿಕೊಂಡು ನಂತರ ನಾವು ತನಿಖೆಯನ್ನು ಕೈಗೆತ್ತಿಕೊಳ್ತೀವಿ. ಮತ್ತು ನ್ಯಾಯಾಲಯದಲ್ಲಿ ಅವರು ಮನವಿ ಮಾಡಿದ್ದಾರೆ. ನಿನ್ನೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಅಡ್ವೊಕೇಟು ಮಗ ತುಂಬ ಗಂಭೀರ ಸ್ಥಿತಿಯಲ್ಲಿದ್ದು ಇನ್ ಕೇಸ್ ಅವನದೇನಾದರೂ ಡೆತ್ ಆಯಿತು ಅಂತಂದರೆ ಅಂಥ ಸಂದರ್ಭದಲ್ಲಿ ಕ್ರಿಮೇಷನ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆ ಪ್ರಕಾರ ನ್ಯಾಯಾಲಯ ಆದೇಶ ಮಾಡಿದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಡೆತ್ ಆಯಿತು ಅಂತಂದರೆ ಆ ಸಂದರ್ಭದಲ್ಲಿ ನೀವು ಅವನಿಗೆ ಕ್ರಿಮೇಷನ್ಗೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಂತ ನ್ಯಾಯಾಲಯದ ಆರ್ಡ್ರಲ್ಲೇ ಇತ್ತು. ಹಂಗಾಗಿ ಆ ಪ್ರಕಾರ ಅವನಿಗೆ ಕ್ರಿಮೇಷನಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತೆ.